ಸರ್ಕಾರ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಯುವ ಸಬಲೀಕರಣ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಗ್ರಾಮೀಣ ವಿದ್ಯಾವಂತ ಯುವಜನರು ಇದರ ಲಾಭ ಪಡೆದುಕೊಂಡು ಸ್ವಾವಲಂಬಿ ಜೀವನ ನಡೆಸುವಂತಾಗಬೇಕು ಅಂತ ಕೌಶಲ್ಯಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಾಲಪ್ಪ ಪ್ರತಿಷ್ಠಾಪನದ ವತಿಯಿಂದ ಕೌಶಲ್ಯ ಕರ್ನಾಟಕ, ಕೆಎಸ್ಎಫ್ಸಿ, ಸಿಡಾಕ್ ಮತ್ತಿತರ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಯುವ ಸಬಲೀಕರಣ ಉದ್ಯೋಗ ಮೇಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಮಕ್ಕಳು ಅವರ ಕಾಲ ಮೇಲೆ ಅವರು ನಿಲ್ಲುವಂತಾಗಬೇಕು ಎಂಬ ಆಸೆ ಇರುತ್ತೆ. ಅದು ಈಡೇರಿಸಬೇಕೆಂದರೆ ನೀವು ಇಂತಹ ಉದ್ಯೋಗ ಮೇಳವನ್ನ ಲಾಭ ಪಡೆಯಬೇಕು ಅಂತ ತಿಳಿಸಿದ್ರು. ಇಲ್ಲಿರ್ತಕ್ಕಂತಹ ಪಾಲಿಟೆಕ್ನಿಕ್ ಐಟಿಐ ಕಾಲೇಜುಗಳು ಈ ವ್ಯವಸ್ಥೆ ಆಗಬೇಕು. ಇಲ್ಲೂ ಪ್ರತಿಷ್ಠಿತ ಸಂಸ್ಥೆಗಳು ಬರಬೇಕು. ಹಾಗೇನೆ ಇಲಾಖೆ ಏನೇನು ಯೋಜನೆಗಳು ಕಾರ್ಯಕ್ರಮಗಳಿದ್ದಾವೆ, ನಿಮಗೆ ಸ್ಕಾಲರ್ಶಿಪ್ ಇರ್ಬೋದು, ಫೈನಾನ್ಷಿಯಲ್ ಅಸಿಸ್ಟೆನ್ಸು, ಲೋನ್ ಫೆಸಿಲಿಟಿ, ಅಥವಾ ಹೊರದೇಶಗಳಲ್ಲಿ ನೀವೇನಾದರೂ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದರೆ ತಮಗೆಲ್ರಿಗೂ ಅನುಕೂಲತೆಗಳು 8 ಲಕ್ಷದಿಂದ 24 ಲಕ್ಷದವರೆಗೂ ಸರ್ಕಾರದ ವತಿಯಿಂದ ನಿಮ್ಮ ನಿಮ್ಮ ಕ್ಯಾಟಗರಿ ಮೇಲೆ ಕೊಡುವಂಥ ವ್ಯವಸ್ಥೆಗಳು ಇದ್ದಾವೆ. ಅದಾಗಬೇಕಾಗಿರೋದು ಸಾಮಾನ್ಯ ಜನರಿಗೆ, ಯಾರು ಸರ್ಕಾರಿ ಅಧಿಕಾರಿಗಳು ಅಥವಾ ರಾಜಕಾರಣಿ ಮಕ್ಕಳಿಗಲ್ಲ, ನಮ್ಮ ರೈತಾಪಿ ವರ್ಗ ಗ್ರಾಮಾಂತರ ಮಕ್ಕಳಿಗೆ ವ್ಯವಸ್ಥೆ ಸಿಗಬೇಕು ಅಂತೇಳಿ ಸದುದ್ದೇಶದಿಂದ ಸರ್ಕಾರ ಮಾಡಿದ್ದೇವೆ. ಈ ಯೋಜನೆಗಳ ಬಗ್ಗೆ ಇವತ್ತಿಲ್ಲಿ ಹೊರಗಡೆ ಏನಿದೆ ಔಟ್ಡೋರ್ ಆಡಿಟೋರಿಯಮಲ್ಲಿ ಇಲಾಖೆ ವತಿಯಿಂದ ಇದರದ್ದೆಲ್ಲದರ ಬಗ್ಗೆ ತಮಗೆ ಲೀಫ್ಲೆಟ್ಸ್ಗಳು ಬುಕ್ಲೆಟ್ಸ್ಗಳು ಕೊಡ್ತಾರೆ. ಇವತ್ತು ಅವ್ರದ್ದು ತರಬೇತಿ, ಸ್ವಯಂ ಉದ್ಯೋಗ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ತರಣಂ ನಿಖೇತ್ ಮಾತನಾಡಿ, ನಮ್ಮ ಕಾಲೇಜಿನ 4,000 ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಹೆಚ್ಚಿದ್ದು ಬೆಳಗ್ಗೆ ಕಾಲೇಜಿಗೆ ಬಂದು ಸಂಜೆಯವರೆಗೆ ಪಾಠ ಪ್ರವಚನ ಕೇಳುತ್ತಾರೆ. ಒಂದೊಮ್ಮೆ ಹೆಚ್ಚುವರಿ ತರಗತಿ ಮಾಡಲು ಮುಂದುವರೆದರೆ ಹೊಟ್ಟೆ ಹಸಿವಿನಿಂದ ಪಾಠ ಕೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಹಾಗಾಗಿ ಸಂಘ ಸಂಸ್ಥೆಗಳು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ವ್ಯವಸ್ಥೆ ಮಾಡಿದರೆ ಹೆಚ್ಚಿನ ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ಹಾಲಪ್ಪ ಪ್ರತಿಷ್ಠಾಪನಕ್ಕೆ ಮುಂದಾಗುವಂತೆ ಮನವಿ ಮಾಡಿದರು. And many esteemed companies have come to our college. It is a great honor for us. And many students are going to get the job today. And this is very useful to all students, those who have come from rural areas. Tumba hemmeya vishaya, wonderful program. A good initiative has been taken by Hallappa sir. Yuvajana Mela antirodu matte innond visha ee vedikeyinda nan Hallappa sir avarge request maadkolodu enantandre munchinu ond sala ee prastava ittidivi innond prastava itta idivi adara bagge gamana kodabeku anta nan kelkontini Hallappa sir avarge 4,000 students bado makkalu rural makkalu bartta idare namma college nalli ಅವ್ರಿಗೆ ಬೆಳಗ್ಗಿಂದ ಸಂಜೆವರೆಗೂ ಇರಬೇಕಾಗತ್ತೆ. ಅರ್ಲಿ ಮಾರ್ನಿಂಗ್ ಬರ್ತಾರೆ. ಏನಾದರೂ ಕ್ಲಾಸಸ್ ಎಲ್ಲ ಇದ್ರೆ ಅವ್ರಿಗೆ ಏನೊಂದು ಕ್ಯಾಂಟೀನ್ ವ್ಯವಸ್ಥೆ ನಮ್ಮ ಕಾಲೇಜಿನಲ್ಲಿ ಇಲ್ಲ. ಅವ್ರಿಗೆ ಏನಾದರೂ ಮಧ್ಯಾಹ್ನ ಊಟದ್ದು ಲಂಚ್ಗೆ ಏನಾದರೂ ಅರೇಂಜ್ಮೆಂಟ್ ಆಗೋ ಥರ ಊಟದ ಅರೇಂಜ್ಮೆಂಟ್ ಆದರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಉದ್ಯೋಗ ಅಧಿಕಾರಿ ಕಿಶೋರ್ ಕುಮಾರ್, ಡಿಐಸಿ ಉಪನಿರ್ದೇಶಕ ನಾಗರಾಜು ಸಿಕೆ, ಕೆಎಸ್ಎಫ್ಸಿ ಸಹಾಯಕ ವ್ಯವಸ್ಥಾಪಕ ವಿ ಗೋಪಾಲಕೃಷ್ಣ, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೃಷ್ಣ ನಾಯಕ್, ಕೆಎಚ್ ಅನಿತಾ ಲಕ್ಷ್ಮಿ, ಟಿಎನ್ ವಸಂತಕುಮಾರಿ ಮತ್ತಿತರರು ಇದ್ದರು. ನ್ಯೂಸ್ ಡೆಸ್ಕ್ ಅಮೋಘ ಟಿವಿ ತುಮಕೂರು. ಆಮ್ ಆದ್ಮಿ ಪಕ್ಷದ ನಗರಾಧ್ಯಕ್ಷ ಹಾಗೂ ಎಎಪಿ ಮುಖಂಡ ಮೊಹಮ್ಮದ್ ಗೌಸ್ಪೀರ್ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ನಂತರ ಮಾತನಾಡಿದ ಅವರು, ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳೋದು ತುಂಬಾ ವಿರಳ, ಆದರೆ ನನ್ನ ಸ್ನೇಹಿತರ ಒತ್ತಾಯದ ಮೇಲೆ ವಿಶೇಷವಾಗಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಅನ್ನು ವಿತರಿಸಿದ್ದಾರೆ. ಇನ್ನು ಆಸ್ಪತ್ರೆ ಸಮಸ್ಯೆಗಳ ಆಘಾತವಾಗಿದೆ. ಸ್ವಚ್ಛತೆ ಎಂಬುದು ಇಲ್ಲಿ ಮರೆಚುಕ್ಕಿಯಾಗಿದೆ. ಈ ಸಂಬಂಧವಾಗಿ ಒಂದಷ್ಟು ಕೆಲಸಗಳು ಮಾಡಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಯ ಬಾಬು, ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಎಂದಿಗೂ ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಿಲ್ಲ. ಇವತ್ತೆಲ್ಲ ನಮ್ಮ ಸಂಘಟನೆಯವರು ಮತ್ತು ಪಕ್ಷದವರೆಲ್ಲ ಸೇರಿ ನಿಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಇವತ್ತು ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ನಾವು ರೋಗಿಗಳ ಆರೋಗ್ಯವನ್ನು ವಿಚಾರಿಸ್ಕೊಂಡು ಇಲ್ಲಿ ಮೂಲಭೂತ ಸೌಕರ್ಯಗಳು ಹೇಗಿದೆ ಅದೆಲ್ಲ ವಿಚಾರಿಸ್ಕೊಂಡು ಒಂದು ಹಣ್ಣು ಮತ್ತು
ಬ್ರೆಡ್ಡನ್ನು ಹಂಚೋದ್ರ ಮೂಲಕ ನಮ್ಮ ಹುಟ್ಟಹಬ್ಬನ ಆಚರಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಮತ್ತು ಇಲ್ಲಿ ಕೆಲವು ದಿನಗಳಿಂದ ನೋಡ್ತಾ ಇದ್ದೀರಾ, ಡಿ ಸಿ ಕೂಡ ಭೇಟಿ ಮಾಡ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ಆರೋಗ್ಯ ಅಧಿಕಾರಿಗಳು ಕೂಡ ಭೇಟಿ ಮಾಡ್ತಾರೆ. ಸ್ವಚ್ಛತೆ ಇಲ್ಲಿ ಕಾಪಾಡಿಕೊಂಡಿಲ್ಲ ಅಂತೇಳ್ಬಿಟ್ಟು ದೂರುಗಳು ಬರ್ತಾ ಇದೆ. ಸುಮಾರು ಇಲ್ಲಿ ನಡೀತಾ ಇರೋಂಥ ಅವ್ಯವಹಾರಗಳ ಬಗ್ಗೆ ನಮ್ಗೆ ಕಂಡು ಬರ್ತಾ ಇದೆ. ಅದ್ರ ಕೂಡ ಅದ್ರ ವಿಚಾರವಾಗಿ ಕೂಡ ಒಂದು ನಾವು ಕಂಡಿಡ ಅಂತೇಳ್ಬಿಟ್ಟು ಬಂದಿದ್ದೀವಿ. ಅದ್ರ ಜೊತೆಗೆ ನಾವು ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಒಂದು ನಮ್ಮ ಕಡೆಯಿಂದ ಈ ವಿಶೇಷ ದಿನ ಒಂದು ಮನವಿ ಕೂಡ ಅಂದ್ಕೊಳ್ಳಿ. ನಾವೇನು ಹಣ್ಣು ಹಂಪಗಳು ಮತ್ತು ಬ್ರೆಡ್ಡು ಬೇರೆ ಬೇರೆ ಸಂಘಟನೆಯವರು ಬಂದು ವಿತರಿಸ್ತಾರೆ, ಅದು ಸರ್ಕಾರದಿಂದಲೇ ಕೊಟ್ಟು ರೋಗಿಗಳ ಒಂದು ಆರೋಗ್ಯವನ್ನು ಕಾಪಾಡೋದ್ರ ಮೂಲಕ ಅವರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ರಾಜ್ಯ ಸರ್ಕಾರದಲ್ಲಿ ಕೇಳ್ತೀವಿ. ಶಿರಾ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ವರ್ಗಾವಣೆಗೊಂಡ ತಾಲೂಕು ಪಂಚಾಯತಿ ಇಒಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವರ್ಗಾವಣೆಗೊಂಡ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಅನಂತ್ ರಾಜ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ತಾಲೂಕು ಪಂಚಾಯತ್ ನೌಕರರು, ವಿವಿಧ ಇಲಾಖೆಯ ಅಧಿಕಾರಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರದ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು, ಸಮರ್ಪಕ ನಿರ್ವಹಣೆ, ಸಿಬ್ಬಂದಿಗಳ ಸಹಕಾರದೊಂದಿಗೆ ಕಾರ್ಯರೂಪಗೊಳಿಸಿದಾಗ ಜನತೆಗೆ ತಲುಪುತ್ತದೆ. ಈ ನಿಟ್ಟಿನಲ್ಲಿ ಅನಂತ್ ರಾಜ್ ಉತ್ತಮ ಕಾರ್ಯನಿರ್ವಹಿಸುವ ಮೂಲಕ ತಾಲೂಕು ಜನತೆಯ ಮನದಲ್ಲಿ ಇದ್ದಾರೆ ಎಂದು ಎಲ್ಲರೂ ಶ್ಲಾಘನೆ ವ್ಯಕ್ತಪಡಿಸಿದರು. ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿರುವ ಘಟನೆ ರಾಮದುರ್ಗ ತಾಲೂಕಿನ ಮಳ್ಳೂರು ಘಾಟ್ ಬಳಿ ನಡೆದಿದೆ. ರಾಮದುರ್ಗ ತಾಲೂಕಿನ ಮಳ್ಳೂರು ಘಾಟ್ ಬಳಿ 25E4093 ನೋಂದಣಿ ಸಂಖ್ಯೆ ಹೊಂದಿರುವ ಕಾರ್ ಪಲ್ಟಿಯಾಗಿದ್ದು, ಅದೃಷ್ಟವಶಾತ್ ಕಾರಿನಲ್ಲಿರುವ ಇಬ್ಬರಿಗೂ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಕೆಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಯಾದಗಿರಿ ಪಿಎಸ್ಐ ಆತ್ಮಹತ್ಯೆ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಬೇಕು ಅಂತ ಛಲವಾದಿ ಮಹಾಸಭದ ಪದಾಧಿಕಾರಿಗಳು ಆಗ್ರಹಿಸಿ ಶಾಸಕ ಚನ್ನಾರೆಡ್ಡಿಯನ್ನ ಬಂಧಿಸಬೇಕು ಅಂತ ಮಾನ್ವಿ ತಾಲೂಕಿನಲ್ಲಿ ಪ್ರತಿಭಟನೆ ನಡೆಸಿದರು. ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಹಣದ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಪಿಎಸ್ಐ ಪರಶುರಾಮ್ ನೊಂದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಪ್ರಕರಣಕ್ಕೆ ಯಾರಿದ್ದಾರೆ ಅವರೆಲ್ಲರನ್ನ ಪ್ರಕರಣದಲ್ಲಿ ಸೇರಿಸಿ ಕಾನೂನುಬದ್ಧವಾಗಿ ಕ್ರಮ ಜರುಗಿಸಿ ಪರಶುರಾಮ ಕುಟುಂಬಕ್ಕೆ ನ್ಯಾಯ ನೀಡುವ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಾನವೀಯ ಬಸವ ಸರ್ಕಲಲ್ಲಿ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯವಾದ ಬೇಡಿಕೆ ಏನಪ್ಪ ಅಂತಂದರೆ, ಯಾದಗಿರಿ ಜಿಲ್ಲೆಯ PSI ಇರತಕ್ಕಂಥ ನಮ್ಮ ಪರಶುರಾಮ್, ನಮ್ಮ ಸಹೋದರರು, ನಮ್ಮ ಸಮಾಜದವರು ಆಗಿರ್ತಕ್ಕಂಥ ಅವರಿಗೆ ಮಾನಸಿಕ ಕಿರುಕುಳ ಮತ್ತು ದೈಹಿಕ ಕಿರುಕುಳ ಮತ್ತು ಹಣದ ಬೇಡಿಕೆ ಇಟ್ಟಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಪಂಪನಗೌಡ ಮತ್ತು ಚನ್ನನಗೌಡ ಅವರ ಚನ್ನಾರೆಡ್ಡಿ ವಿರುದ್ಧ 4 ದಿನಗಳಿಂದ FIR ಆದರೂ ಕೂಡ ಇದುವರೆಗೂ ಅಲ್ಲಿನ ಸಂಬಂಧಪಟ್ಟ ಮೇಲಧಿಕಾರಿಗಳು ಅವರ ಮೇಲೆ ಕ್ರಮ ಜರುಗಿಸಿಲ್ಲ, ಅವರನ್ನು ಬಂಧಿಸಿಲ್ಲ. ಇದರಲ್ಲಿ ಒಬ್ಬ ದಲಿತ ಅಧಿಕಾರಿ ಆಗಿ ಅವರ ಮೇಲೆ ಜಾತಿ ನಿಂದನೆ ಮಾಡಿ, ಅವರನ್ನು ಕೆಟ್ಟದಾಗಿ ಮಾತಾಡಿ, ಅವರನ್ನ ದುಡ್ಡಿನ ಬೇಡಿಕೆಟ್ಟು ತಮ್ಮ ಒಂದು ರಾಜಕೀಯ ತರ್ಪದಿಂದ ಅವರನ್ನು ಇವತ್ತು ಕುಟುಂಬಕ್ಕೆ ಅವ್ರಿಗೆ ಅನ್ಯಾಯ ಆಗಿದೆ. ನನ್ನ ಹೆಸರು ಗುರುರಾಜ್ ನಾಗಲಾಪುರ್ ಅಂತ, ಛಲವಾದಿ ಮಹಾಸಭಾದ ಕಾರ್ಯಕರ್ತ. ಈ ದಿನ ಛಲವಾದಿ ಮಹಾಸಭಾ ತಾಲೂಕು ವತಿಯಿಂದ ಯಾದಗಿರಿ ಜಿಲ್ಲೆಯ PSI ಆದ ಪರಶುರಾಮ್ ಅವರ ಆತ್ಮಹತ್ಯೆನೂ ಅಥವಾ ಹತ್ಯೆನೂ ಇನ್ನೂ ಗೊತ್ತಾಗಿಲ್ಲ. ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಈ ದಿನ ಬಸವ ಸರ್ಕಲ್ ಹತ್ತಿರ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆಯಲ್ಲಿ ನಮ್ಮದು ಮುಖ್ಯ ಬೇಡಿಕೆ ಏನಂತ ಹೇಳಿದ್ರೆ, ಪರಶುರಾಮ್ ಅವರೇನು ತೀರ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಆಮೇಲೆ ಅವ್ರಿಗೇನು ಕಿರುಕುಳ ಕೊಡ್ತಾ ಇದ್ದರು ಚನ್ನಾರೆಡ್ಡಿ ಶಾಸಕ ಹಾಗೂ ಅವ್ರ ಪುತ್ರ, ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ನಾವು ಈ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ಅವ್ರನ್ನ ಒತ್ತಾಯಿಸ್ತಾ ಇದ್ದೀವಿ. ಆದಷ್ಟು ಬೇಗನೆ ಅವರನ್ನು ಬಂಧಿಸಿ ನಮ್ಮ ಒಂದು ಛಲವಾದಿ ಮಹಾಸಭಕ್ಕೆ ಅಥವಾ ನಮ್ಮ ಒಂದು ದಲಿತ ಜನಾಂಗಕ್ಕೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ.
ಮಧುಗಿರಿಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಸುಮಾರು ದಿನಗಳಿಂದ ವಾಟರ್ ಫಿಲ್ಟರ್ ಕೆಟ್ಟು ನಿಂತಿದ್ದು ಸಿಬ್ಬಂದಿ ತಲೆ ಕೆಡಿಸಿಕೊಳ್ತಿಲ್ಲ ಯಾಕೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಮಧುಗಿರಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸುಮಾರು ದಿನಗಳಿಂದ ಅಲ್ಲಿನ ಸಾರ್ವಜನಿಕರಿಗೆ ಉಪಯೋಗವಾಗಲೆಂದು ಫಿಲ್ಟರ್ ವಾಟರ್ ಅಳವಡಿಸಲಾಗಿದೆ. ಆದರೆ ಅದು ಯಾರ ಉಪಯೋಗಕ್ಕೂ ಬಾರದಂತ ಪರಿಸ್ಥಿತಿಯಲ್ಲಿದೆ. ಮಧುಗಿರಿ ಪುರಸಭೆಯ ಅಧಿಕಾರಿಗಳು, ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ದಿನನಿತ್ಯ ಇಲ್ಲಿಯೇ ಸಂಚರಿಸುತ್ತಿದ್ದರು. ಈ ಕಳಪೆ ವಾಟರ್ ಫಿಲ್ಟರ್ ಅವರ ಕಣ್ಣಿಗೆ ಬಿದ್ದಿಲ್ವಾ? ಬಸ್ ನಿಲ್ದಾಣದಲ್ಲಿರುವ ಅಂಗಡಿಗಳಲ್ಲೇ ವಾಟರ್ ಬಾಟಲಿಗಳನ್ನು ತೆಗೆದುಕೊಳ್ಳಲಿ ಅಂತ ಬೇಕಂತಲೇ ಇದರ ರಿಪೇರಿ ಮಾಡಿಸುತ್ತಿಲ್ಲವಾ ಎಂದು ಅನುಮಾನ ವ್ಯಕ್ತವಾಗುತ್ತಿದೆ ಅಂತ ತಾಲೂಕು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ರಾಘವೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಮಧುಗಿರಿ ಪಟ್ಟಣದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಲ್ಲಿ ಏನು ಕುಡಿಯುವ ನೀರಿಂದು ಘಟಕ ಮಾಡಿದ್ದಾರೆ, ಇದು ಫಿಲ್ಟರ್ ನೀರಿಂದು, ಇದು ಕೆಟ್ಟೋಗಿ ಎಷ್ಟು ತಿಂಗಳಾಗೈತೆ ಗೊತ್ತಿಲ್ಲ. ಸ್ಟೂಡೆಂಟ್ಗಳು ವಿದ್ಯಾರ್ಥಿಗಳು ನಮಗೆ ಸುಮಾರು ಸಲ ನಮ್ಮ ಗಮನಕ್ಕೆ ತಂದವರು, ಕನ್ನಡ ಪರ ಸಂಘಟನೆಗಳು ಗಮನಕ್ಕೆ ತಂದವ್ರೆ, ಇದು ಏನು ಅಧಿಕಾರಿಗಳು ಏನು ಮಾಡ್ತಾವ್ರೆ ಅನ್ನೋದು ಗೊತ್ತಿಲ್ಲ. ಇದು ಫಿಲ್ಟರ್ ಸಾವಿರಾರು ಜನ ಪ್ರಯಾಣಕ್ಕೆ ಓಡಾಡ್ತಾರೆ, ಇದು ಫಿಲ್ಟರ್ ನೀರು ಕೆಟ್ಟೋಗಿದೆ, ಏನು ಮಾಡ್ತಾರೆ ಸಂಬಂಧಪಟ್ಟಿದೆ, ಯಾರು ಡಿಪೋದವ್ರಿಗೆ ಸಂಬಂಧಪಟ್ಟೈತೆ, ಪುರಸಭೆಯವ್ರಿಗೆ ಸಂಬಂಧಪಟ್ಟೈತೆ ಗೊತ್ತಿಲ್ಲ. ಇಲ್ಲೇನಿಲ್ಲ ಅಂದರೆ ಇಲ್ಲಿ ಒಳಗಡೆ ಅಂಗಡಿಗಳಿದಾವಲ್ಲ, ಅವ್ರಿಗೇನಾದ್ರು ನೀರಿನ ಬಾಟಲ್ ಸೇಲಾಗಿಲ್ಲ ಅಂತ ಕೆಟ್ಟವ್ರನ್ನು ರೆಡಿ ಮಾಡುತ್ತೆ ಅಂತ ಸುಮ್ಮನೆ ಇದ್ದಾರೆ. ಏನಂತ ಗೊತ್ತಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಫಿಲ್ಟರ್ ನೀರಿಂದು ರೆಡಿ ಮಾಡಿಸ್ಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಯಾವ ಇಲಾಖೆ ಸಂಬಂಧಪಟ್ಟ ಅದ್ರ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆ ಕೊಡ್ತಾರೆ. ಅದು ಗೃಹ ಸಚಿವರ ಸ್ವಕ್ಷೇತ್ರ. ನೂರಾರು ವರ್ಷಗಳಿಂದ ಮನೆ ಕಟ್ಟಿಕೊಂಡು ಗ್ರಾಮದಲ್ಲಿ ವಾಸಿಸುತ್ತಿರುವ ಜನರೆಲ್ಲರೂ ಖಾತೆಯಾಗಿ ಈ ಸ್ವತ್ಸಹ ಮಾಡಿಕೊಂಡಿದ್ದಾರೆ. ಇಡೀ ಗ್ರಾಮವನ್ನೇ ಅಧಿಕಾರಿಗಳು ಖಾತೆ ಮಾಡಿಕೊಟ್ಟು ಎಡವಟ್ಟು ಮಾಡಿಕೊಂಡಿದ್ದು ಸದ್ಯ ವ್ಯಕ್ತಿಯೋರ್ವ ಈ ಗ್ರಾಮವೇ ನಂದು ಅಂತ ಗಲಾಟೆ ನಡೆಸುತ್ತಿದ್ದಾನೆ. ಏನು ಅರಿಯದ ಜನತೆ, ಗ್ರಾಮ ಪಂಚಾಯಿತಿಯಿಂದ ಕೊಟ್ಟ ಹಕ್ಕುಪತ್ರ, ಇದು ನಮ್ಮೂರು ನಮಗೆ ಉಳಿಸಿ ಎಂದು ಗೋಳಾಡುತ್ತಿರೋ ಕುಟುಂಬಗಳು. ಇಂತಹದೊಂದು ದೃಶ್ಯ ಕಂಡು ಬಂದಿದ್ದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಉಪ್ಪಾರಪಾಳ್ಯದಲ್ಲಿ. ಹೌದು, ಉಪ್ಪಾರಪಾಳ್ಯದ ಸರ್ವೆ ನಂಬರ್ 34/2 ಗ್ರಾಮದ ಜನತೆ 90 ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ 2022-23 ಸಾಲಿನಲ್ಲಿ ಇಲ್ಲಿ ರೆವೆನ್ಯೂ ಸೆಕ್ರೆಟರಿ ಹಾಗೂ ಗ್ರಾಮ ಸೇವಕ ಸೇರಿಕೊಂಡು ಈ ಇಡೀ ಗ್ರಾಮವೇ ಇರೋ ಸರ್ವೆ ನಂಬರ್ 34/2 ಶ್ರೀನಿವಾಸ್ ಎಂಬ ವ್ಯಕ್ತಿಗೆ ಖಾತೆ ಮಾಡಿಕೊಟ್ಟಿದ್ದು ಸದ್ಯ ಅಲ್ಲಿನ ಗ್ರಾಮದ ಜನತೆಯ ನಿದ್ರೆಗೆಡಿಸಿಕೊಂಡಿದ್ದಾರೆ. ಶ್ರೀನಿವಾಸ್, ಇದು ನನ್ನ ಜಾಗ, ಊರು ಖಾಲಿ ಮಾಡಿ ಎಂದು ಗ್ರಾಮಸ್ಥರಿಗೆ ಧಮಕಿ ಹಾಕಿದ್ದಾನೆ ಎಂದು ಜನತೆ ಆರೋಪಿಸಿದ್ದಾರೆ. ನಾವು ಸುಮಾರು 80-100 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದೀವಿ. ನಮಗೆ ಹಕ್ಕುಪತ್ರಗಳಾಗಿದೆ, ಸಾಕಷ್ಟು ಜಾಗಗಳು ಕಾನೂನುಬದ್ಧವಾಗಿ ನಮಗೆ ಕಾಗದ ಪತ್ರಗಳಿದೆ. ಆದರೆ ಶ್ರೀನಿವಾಸ್ ಅನ್ನೋ ವ್ಯಕ್ತಿ ಅಕ್ರಮ ದಾರಿಯಲ್ಲಿ ಇದನ್ನು ನೋಂದಣಿಯನ್ನು ಮಾಡಿಸ್ಕೊಂಡು ನಮ್ಮನ್ನು ಇಲ್ಲಿಂದ ವಲಸೆ ಎಬ್ಬಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಳಲನ್ನು ನಮ್ಮ ಸಂಘಟನೆಗೆ ಇಲ್ಲಿನ ಗ್ರಾಮಸ್ಥರು ತೋಡ್ಕೊಂಡಿರ್ತಾರೆ. ಅದೇ ನಿಟ್ಟಿನಲ್ಲಿ ಮಧುಗಿರಿ ತಾಲೂಕು ತಹಸೀಲ್ದಾರ್ರವರ ಗಮನಕ್ಕೂ ಕೂಡ ಸಕ್ರಮವಾಗಿ ಈ ಸರ್ಕಾರಿ ಜಾಗ ಗ್ರಾಮಸ್ಥರಿಗೆ ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳಿ ಬದಲಾವಣೆ ಮಾಡಲಿಕ್ಕೆ ಆರ್ಐಗೆ ಪಾಣಿಯನ್ನು ಮಾಡಿದ್ದಾರೆ ಅಂತ ನಾವಂತೂ ಸಿಂಧಾರರು ಸ್ವಲ್ಪ ಅವ್ರನ್ನ ಉಳಿಸೋ ಪ್ರಯತ್ನ ಅಂತ ಆರ್ಐ ಮತ್ತು ವಿಎಗಳನ್ನು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ಶ್ರೀನಿವಾಸ್ ಅನ್ನೋ ಒಬ್ಬ ವ್ಯಕ್ತಿ ತಾಲೂಕು ಆಡಳಿತದ ವತಿಯಿಂದ ಅದಕ್ಕೆ ಶಿಫಾರಸು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ವಿ. ತಹಸೀಲ್ದಾರ್ ಆಗ್ತದೆ, ಇನ್ನು ಮುಂದಿನ ದಿನಗಳಲ್ಲೂ ನೇರವಾಗಿ ನಾವು ಜೊತೆಯಲ್ಲಿ ನಿಂತು ಮಧುಗಿರಿ ಶಾಸಕ ಸಿಗ್ಬತ್ ಉಲ್ಲಾ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮ ಸ್ಥಳವನ್ನು ಫಡ ಮಾಡಿಸಿ ಗ್ರಾಮವನ್ನು ಮಜರೆ ಗ್ರಾಮವಾಗಿ ಘೋಷಣೆ ಮಾಡಿ, ಅಲ್ಲದೆ ಗ್ರಾಮದ ಜನತೆಗೆ ತೊಂದರೆ ಕೊಡುತ್ತಿದ್ದ ಶ್ರೀನಿವಾಸ್ ಮೇಲೆ ದೂರು ದಾಖಲಿಸುವಂತೆ ಕೊಡಿಗೇನಹಳ್ಳಿ ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ತಿಳಿಸುವ ಜೊತೆಗೆ ಖಾತೆ ಮಾಡಿರೋ ಇಬ್ಬರು ಅಧಿಕಾರಿಗಳ ಮೇಲೆ ಇಂದು ಸಂಜೆಯೊಳಗೆ ತನಿಖೆ ಆದೇಶ ಮಾಡುವುದಾಗಿ ತಿಳಿಸಿದರು. ಗೊಂದಳ್ಳಿ ಪಂಚಾಯತಿ ವ್ಯಾಪ್ತಿಯ ದೊಡ್ಡಗಾಳಿಹಳ್ಳಿ ಮಜ್ರ ಉಪ್ಪರಪಾಳ್ಯ ಗ್ರಾಮದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಕಳೆದ 1.5 ವರ್ಷದಿಂದ ಈ ಗ್ರಾಮಸ್ಥರು ಸ್ವಲ್ಪ ಗೊಂದಲದಲ್ಲಿತ್ತು. ಯಾಕಂದರೆ ಇಲ್ಲಿರ್ತಕ್ಕಂಥ ಖಾತೆದಾರರು ಹನುಮಂತರಾಯಪ್ಪರವರು ಈ ಹಿಂದೆ ಬಂದಿರತಕ್ಕಂತಹ ಖಾತೆದಾರಿದ್ದರು. ಇದು ಅಸಲಿ ಗ್ರಾಮ ಠಾಣಾ ಆಗಿದ್ದರು. ಅದು ಸುಮಾರು ನೋಡ್ತಾ ಇದ್ದೀನಿ, ಸುಮಾರು 80-90 ವರ್ಷಗಳ ಹಿಂದೆ ಮನೆ ಕಟ್ಕೊಂಡು ವಾಸ ಜೀವನ ಮಾಡ್ಕೊತಾ ಇದ್ದಾರೆ. ಈ ಸರ ನಂಬರಲ್ಲಿ ಸುಮಾರು 80-90 ಸರ ನಂಬರ್ಗಳನ್ನು ಸಹ ಸಾರಿ ಮನೆಗಳು ಸಹ ಕಟ್ಕೊಂಡು ಜೀವನ ಮಾಡ್ಕೊತಾರೆ. ಏಕಾಏಕಿ ದಿನಾಂಕ 24/8/22 ಸಾಲಿನಲ್ಲಿ ದಸ್ತಾವೇಜು ಒಂದು ಖಾತೆದಾರ
ಹನುಮಂತರಾಯಪ್ಪರವರು ಶ್ರೀನಿವಾಸ ಅವರಿಗೆ ಮಾರಾಟ ಮಾಡಿರ್ತಾರೆ, ಅದನ್ನು ಕಾನೂನು ಬಾಹಿರವಾಗಿರ್ತಾರೆ. ಈ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿ ಎಂಎನ್, ಸುರೇಶ್ ಎನ್ಎಸ್, ರಾಜ್ಯ ಮುಖಂಡರಾದ ಮೂರ್ತಿ, ರಮೇಶ್ ಎಂ, ಊರಿನ ಗ್ರಾಮಸ್ಥರು ಹಾಜರಿದ್ದರು. ಮರಕ್ಕೆ ನೇಣು ಬಿಗಿದುಕೊಂಡು ವೈದ್ಯನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೋಲಾರ ಜಿಲ್ಲೆಯ ತಿನಲಿ ಗ್ರಾಮದಲ್ಲಿ ನಡೆದಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಸುರೇಶ್ ಗ್ರಾಮದ ಹೊರವಲಯದ ತೋಟದಲ್ಲಿರುವ ಪೋಷಕರ ಸಮಾಧಿಗಳ ಮುಂದೆ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದು ಕೌಟುಂಬಿಕ ಕಲಹೆ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ. ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಊಟಕ್ಕೆಂದು ತೆರಳಿದ ವೇಳೆ ಕಾರಿನ ಗಾಜನ್ನು ಒಡೆದು ಹಣ ಕಳ್ಳತನ ಮಾಡಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ಪಟ್ಟಣದ ಬಸ್ ಡಿಪೋ ಬಳಿ ನಡೆದಿದೆ. ಬೆಂಗಳೂರು ಮೂಲದ ಗೋಪಾಲಕೃಷ್ಣ ಫ್ಲೈವುಡ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಮೆಕ್ಯಾನಿಕ್ ಮಳಿಗೆಗಳಲ್ಲಿ ಹಣ ಕಲೆಕ್ಷನ್ ಮಾಡುತ್ತಿದ್ದರು. ಊಟಕ್ಕೆಂದು ಕಾರು ನಿಲ್ಲಿಸಿ ಹೋಗಿದ್ದಾಗ ಕಾರು ಗಾಜು ಒಡೆದು ಕಾರಿನಲ್ಲಿದ್ದ 160,000 ಹಣವನ್ನು ಚಾಲಕಿ ಕಳ್ಳರು ಕಳವು ಮಾಡಿದ್ದಾರೆ. ರಕ್ತಪಾತವೇ ಆಗಲಿ, ನಮ್ಮ ಪ್ರಾಣ ಹೋದರೂ ಸರಿಯೇ, ಸಿಎಂ ಸಿದ್ದರಾಮಯ್ಯ ಪರ ನಿಲ್ತೇವೆ ಅಂತ ಕೋಲಾರದಲ್ಲಿ ರಾಜ್ಯ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂಜನಿ ಸೋಮಣ್ಣ ಹೇಳಿಕೆ ನೀಡಿದ್ದಾರೆ. ರಾಜ್ಯಪಾಲರು ಕೇಂದ್ರದ ಅಣತಿಯಂತೆ ವರ್ತನೆ ಮಾಡಬಾರದು. ರಾಜ್ಯಾದ್ಯಂತ ಇಂದು ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ಮನವಿ ನೀಡಿದ್ದೇವೆ. 7ರಂದು ಫ್ರೀಡಂ ಪಾರ್ಕ್, 9ರಂದು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ರಾಜ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಬೇಕಾಗಿದ್ದಾರೆ. ಎಲ್ಲ ವರ್ಗಕ್ಕೆ ಬೇಕಾದ ನಾಯಕರು ಅವರು. ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಲ್ಲಲು ಹಿಂದುಳಿದ ವರ್ಗ ಸಜ್ಜಾಗಿದೆ ಅಂತ ಡಿಸಿ ಕಚೇರಿಯ ಬಳಿ ರಾಜ್ಯ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂಜಲಿ ಸೋಮಣ್ಣ ಹೇಳಿಕೆ ನೀಡಿದ್ದಾರೆ. ಇವತ್ತು ಏನು ರಾಜ್ಯಪಾಲರದ ಒಂದು ಪೂರ್ವ ಗ್ರಹ ಪೂರಿತರಾಗಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಸಿದ್ದರಾಮಯ್ಯನವ್ರಿಗೆ ಇವತ್ತು ಶೋಕಾಸ್ ನೋಟಿಸ್ ನೀಡಿದ್ದಾರೆ. ಇದರ ವಿರುದ್ಧವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸಾಂಕೇತಿಕವಾಗಿ ಜನ ಇವತ್ತು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ 31 ಜಿಲ್ಲೆಯಲ್ಲೂ ಇದನ್ನು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ನೀಡ್ತಾ ಇದ್ದೀವಿ. ಈ ಮನವಿಯನ್ನು ಅವರು ಪುರಸ್ಕರಿಸದೇ ಹೋದರೆ ಇದು ದೊಡ್ಡ ಜನಾಂದೋಲನವಾಗಿ ಮಾರ್ಪಾಡಾಗ್ತದೆ. ಮೊದಲ 9ನೇ ತಾರೀಕು ಮೈಸೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಇದರ ವಿರುದ್ಧವಾಗಿ. 7ನೇ ತಾರೀಕು ಬುಧವಾರ ಫ್ರೀಡಂ ಪಾರ್ಕಲ್ಲಿ ಕೂಡ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಹಾಗೂ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಇದು ರಕ್ತಪಾತ ಆದರೂ ಸರಿ, ನಾವೇನು ಹಿಂದೆ ಹೋಗೋದಿಲ್ಲ, ನಮ್ಮ ಪ್ರಾಣ ಕಳ್ಕೊಂಡ್ರೂ ಸರಿ, ಸಿದ್ದರಾಮಯ್ಯನವರು ನಾವು ಹಿಂದೆ ನಿಂತೇ ನಿಲ್ತೀವಿ. ಅವರು ನಮಗೆ ಬೇಕಾಗಿದೆ, ಈ ರಾಜ್ಯಕ್ಕೆ ಬೇಕಾಗಿದೆ, ಈ ದೇಶಕ್ಕೆ ಬೇಕಾಗಿದೆ, ಹಿಂದುಳಿದವ್ರಿಗೆ ಬೇಕಾಗಿದೆ, ದಲಿತರಿಗೆ ಬೇಕಾಗಿದೆ, ಅಲ್ಪಸಂಖ್ಯಾತರಿಗೆ ಬೇಕಾಗಿದೆ, ಮಹಿಳೆಯರಿಗೆ ಬೇಕಾಗಿದೆ, ಬಡವರಿಗೆ ಬೇಕಾಗಿದ್ದಾರೆ. ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೇ ಆದರೆ, ರಾಜಕೀಯ ಹುನ್ನಾರದಿಂದ ನಾವು ಕಳ್ಕೊಂಡಿದ್ದೇ ಆದರೆ ಈ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಯಾವುದೋ ಒಂದು ಪ್ರಬಲ ಕೋಮಗಾಗೋದಿಲ್ಲ ಅಥವಾ ಯಾವುದೋ ಒಂದು ಒಬ್ಬರಿಗೆ ಪರ್ಸ್ನಲ್ಲಾಗಲ್ಲ, ನಾನು ಹೇಳ್ತಿರೋದು ಇದು ಇಡೀ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಆ ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ನಾವು. ಅಂತ ಸಂದರ್ಭ ಬಂದಾಗ ಏನು ಮಾಡೋಕ್ಕೂ ಸಿದ್ಧವಾಗಿರ್ತೀವಿ, ಎಲ್ಲ ರೀತಿ ಹೋರಾಟಕ್ಕೂ ನಾವು ರೆಡಿಯಾಗಿದ್ದೀವಿ. ಕೋಲಾರದಲ್ಲಿ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ರಾಜ್ಯಪಾಲರು ಸಿಎಂಗೆ ನೀಡಿರುವ ನೋಟಿಸ್ ಹಿಂಪಡೆಯಬೇಕು, ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುತ್ತೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ವೀಕ್ ಮಾಡಲು ಸಿಎಂ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರು ದೇಶದಲ್ಲಿ ಸಾಕಷ್ಟು ಒಳ್ಳೆಯ ಹೆಸರು ಹೊಂದಿದ್ದಾರೆ. ಈ ಹಿಂದೆ ಬಿಜೆಪಿ ನೀಡಿದಷ್ಟು ಕೆಟ್ಟ ಆಡಳಿತ ನಮ್ಮ ಸಿಎಂ ನೀಡಿಲ್ಲ. ಬಿಜೆಪಿ ಜೆಡಿಎಸ್ ಹೋರಾಟದಿಂದ ಕಾಂಗ್ರೆಸ್ಗೆ ಯಾವುದೇ ಸಮಸ್ಯೆ ಇಲ್ಲ ಎಂದರು. ಇವತ್ತೊಂದು ಕಾಲ್ನಡಿಗೆ ಕಾರ್ಯಕ್ರಮವನ್ನು ಜಾಥಾವನ್ನು ಮೈಸೂರಿಗೆ ಹೊರಟಿದ್ದಾರೆ. ಇವತ್ತು ಬಿಜೆಪಿಯವರು ಅವರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು ತುಂಬ ಬಲಿಷ್ಠವಾಗಿದೆ, ಕಾಂಗ್ರೆಸ್ನೇನಾದರೂ ಮಾಡಿ ನಾವು ವೀಕ್ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಟಾರ್ಗೆಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ ಅವರು. ಮುಖ್ಯಮಂತ್ರಿಗಳು ನಮ್ಮ ಭಾರತ ದೇಶದಲ್ಲಿ ಒಂದು ಹೆಸರು ಮಾಡಿದಂಥವ್ರು ಸಿದ್ದರಾಮಯ್ಯವರು. ಪಕ್ಷಾತೀತವಾಗಿ ಸಿದ್ದರಾಮಯ್ಯವರು ಅಂದರೆ ತುಂಬ ಗೌರವ ಇರುವಂಥವ್ರು. 5 ವರ್ಷ ಮುಖ್ಯಮಂತ್ರಿ ಆಗಿ ಮತ್ತೆ ಈಗ 2ನೇ ಅವಧಿ ಕೂಡ ಮುಖ್ಯಮಂತ್ರಿ ಆಗಿ ಒಂದೇ ಒಂದು ಕಪ್ ಸಿಕ್ಕೇಲಿದೆ ಈ ದೇಶದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅದು ಸಿದ್ದರಾಮಯ್ಯವ್ರದ್ದು, ಎಲ್ಲರಿಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಆ ಮೂಡಾದೊಂದು ಇಶ್ಯೂನ್ ತಗೊಂಡು, ಸಂಬಂಧ ಇಲ್ಲದೇ ಇರುವಂಥ ಇಶ್ಯೂನ್ ತಗೊಂಡು ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವೇನಾದರೂ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಬಿಜೆಪಿ ಮತ್ತು JDS ಅಕ್ರಮ ಸಂಬಂಧ JDS ಅಂತ ಹೇಳ್ಬೋದು ಇವತ್ತು ಹೊರಟಿದ್ದಾರೆ. ನಾವು ಒಂದು ಮಾತು ಹೇಳ್ತೇವೆ, ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ನೀವು ದುರುಪಯೋಗ ಮಾಡಿಕೊಂಡು
ಬಿಜೆಪಿ ಜೆಡಿಎಸ್ ಒಂದಾಗಿ ನೀವು ಕಾಂಗ್ರೆಸ್ ಸರ್ಕಾರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಏನು ಮಾಡೋಕ್ಕಾಗೋದಿಲ್ಲ, ರಾಜ್ಯದ ಜನ ಒಪ್ಪೋದೂ ಇಲ್ಲ. ನೀವೇನು ಸಿದ್ದರಾಮಯ್ಯ ಮೇಲೆ ನೀವು ಎಷ್ಟು ಮಾತಾಡ್ತಿರೋ ಅಷ್ಟು ನಿಮಗೆ ಮೈನಸ್ ಆಗ್ತದೆ ವಿನ, ನೀವು ಅನ್ಕೊಂಡಂಗೆ ಬಿಜೆಪಿ ಮತ್ತೆ ಜೆಡಿಎಸ್ ಗೆ ಅನುಕೂಲ ಆಗುವುದಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದೋಖಾ ನೀತಿಯನ್ನು ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಪಾದಯಾತ್ರೆ ನಡೆಸುತ್ತಿರುವ ಕುರಿತಾಗಿ ಎನ್ಡಿಎ ಪಕ್ಷಗಳ ಮುಖಂಡರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನ ನಡೆಸಿದ್ರು. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಚುಕ್ಕಾಣಿ ಹಿಡಿದ ನಂತರ ಜನಸಾಮಾನ್ಯರಿಗೆ ದೊರೆಯುವಂತಹ ಸೌಲಭ್ಯಗಳನ್ನು ಲೂಟಿ ಮಾಡಿ ಅನ್ಯ ಕಾರ್ಯಗಳಿಗೆ ಉಪಯೋಗಿಸುತ್ತಿದೆ. ಭ್ರಷ್ಟಾಚಾರ ನಡೆಸಿ ಪಕ್ಕದ ರಾಜ್ಯಗಳ ಚುನಾವಣೆಗೆ ಬೇರೆ ಬೇರೆ ಖಾತೆಗಳಿಗೆ ವರ್ಗಾಯಿಸಿ ಅನ್ಯಾಯ ಮಾಡುತ್ತಿದೆ. ಚುನಾವಣಾ ಪೂರ್ವ ಗ್ಯಾರಂಟಿಗಳನ್ನು ಅರ್ಧದಲ್ಲೇ ನಿಲ್ಲಿಸಿ ಹಲವು ಕಾರಣಗಳಿಂದ ನೀಡಲಾಗುತ್ತಿಲ್ಲ ಎಂದು ಸಬೂಬು ಹೇಳುತ್ತಿರುವುದರಿಂದ ಮತದಾರರೇ ತಿರುಗಿ ಬಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ತಿಳಿಸಿದ್ರು. ಏನು ಆಶ್ವಾಸನೆ ಕೊಟ್ಟಿದ್ರು, ಏನು ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ರು, ಜನಕ್ಕೆ ಆಸೆ ತೋರಿಸಿದ್ರು, ಅದನ್ನೆಲ್ಲ ನೀವು ಏನೂ ಮಾಡ್ತೀರ? ಅವರನ್ನು ಪುಷ್ಪ ಗುಂಡಾಂತರ ಮಾಡಿದ್ರೆ, ರಾಜ್ಯವನ್ನು ಪುಷ್ಪ ಗುಂಡಾಂತರ ಮಾಡುವಂತಹ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದ್ದರಿಂದ ಇವತ್ತು ಜನ ನಮ್ಮ ಪರವಾಗಿದ್ದಾರೆ. ಇವತ್ತು ಚುನಾವಣೆ ನಡೆದ್ರೆ 140-150 ಸ್ಥಾನ NDA ಬರ್ತವೆ ಅನ್ನೋ ಮಾಹಿತಿ ಇದೆ. ಇವತ್ತು ಅದಕ್ಕಾಗಿ ಅವರು ಬೆಚ್ಚಿಬಿದ್ದಿದ್ದಾರೆ, ಎದುರಿದ್ದಾರೆ, ಎಷ್ಟು ದೋಷ ಬರ್ತದೆ ದೋಷಗಳನ್ನ ಅನ್ನೋ ಒಂದು ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿದ್ದಾರೆ. ಇವತ್ತು SC ST ಮೇಜರ್ ಆಗಿ SC ST ಇದ್ದಂಥ ಮೀಸಲಾತಿ ಹಣ 24,000 ಕೋಟಿಯನ್ನ ಬೇರೆ ಬೇರೆ ಉದ್ದೇಶಕ್ಕೆ ಅಂತ ತಗೊಳ್ತಾರೆ, ಅದನ್ನ ಇವರು ಎಲ್ಲ ಮುಟ್ಟಿಕೊಡಿದ್ದಾರೆ. ಆಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇದ್ದಂಥ 179 ಕೋಟಿ ದುಡ್ಡನ್ನ ಪಕ್ಕದ ರಾಜ್ಯಕ್ಕೆ ಅಂದ್ರಕ್ಕೆ ಚುನಾವಣಾ ದೃಷ್ಟಿಯಿಂದ ಕೊಡ್ಲಿಕ್ಕೋಸ್ಕರ ಆ ದುಡ್ಡನ್ನ ಬೇರೆ ಬೇರೆ ಹಾಕೊಂಡು ಬಾರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಚಿಂತನ್ ಟ್ರಾನ್ಸ್ಫರ್ ಮಾಡ್ತಾರೆ, ಚೀಲಗಳ ಟ್ರಾನ್ಸ್ಫರ್ ಮಾಡ್ತಾರೆ, ಬೇರೆ ಬೇರೆ ಬ್ಯಾಂಕ್ ಗೆ ಮಲ್ಲಿಂದ FD ಅಂತ ಇಟ್ಟಿರ್ತಾರೆ, ಆ FD ಒಂದೇ ದಿನ ಡ್ರಾ ಮಾಡ್ತಾರೆ. ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿಗಳು ಒಪ್ಪಿಕೊಂಡ್ರೆ 179 ಕೋಟಿ ಕಟ್ಟಿಲ್ಲ, ನಮಗೆ 80 ಕೋಟಿ ಅಷ್ಟೇ. ಸಭೆಯಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ಪಿಳ್ಳ ಮುನಿಶಾಮಪ್ಪ, ಚಂದ್ರಣ್ಣ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಸುನೀಲ್, ಮುಖಂಡರಾದ ರವೀಂದ್ರ, ಮಂಜುನಾಥ್, ಹೋಬಳಿ ಮಠದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬೆಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ TS ಬಾಬುರವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ, ಶಿಡ್ಲಘಟ್ಟ, ಗುಡಿಬಂಡೆ, ಬಾಗೇಪಲ್ಲಿ, ಗೌರಿಬಿದನೂರು ಹಾಗೂ ಸ್ಥಳೀಯ ತಾಲೂಕು ಚಿಕ್ಕಬಳ್ಳಾಪುರ ಒಟ್ಟು 6 ತಾಲೂಕುಗಳಿಂದ ಗುತ್ತಿಗೆದಾರರ ಸದಸ್ಯರು ಆಗಮಿಸಿ ಬೆಸ್ಕಾಂ ಕಂಪನಿಯ ಕಚೇರಿಯ ಅಧಿಕಾರಿಗಳು ಭ್ರಷ್ಟಾಚಾರ, ರೈತ ವಿರೋಧಿ, ರೈತರ ಅಕ್ರಮ ಸಕ್ರಮ, ಪಂಪ್ಸೆಟ್ ಇಲಾಖೆ ಹಣ ಕಟ್ಟಿಕೊಂಡು ಟ್ರಾನ್ಸ್ಫಾರ್ಮರ್ ನೀಡಿರುವಾಗ ಧೋರಣೆ, ಗ್ರಾಹಕರ ವಿರೋಧಿ, ಕಾರ್ಮಿಕ ವಿರೋಧಿ ಚಟುವಟಿಕೆಗಳು, ಕಚೇರಿಯಲ್ಲಿ ವಿಳಂಬ ಕೆಲಸ, ಕಣ್ಣಿದ್ದು ಕುರುಡರಂತೆ ಕೆಲಸ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವು ರೈತರನ್ನೇ ಅವಲಂಬಿಸಿದ್ದೀವಿ ಸರ್, ಇಡೀ ಜಿಲ್ಲೆಯ ಗುತ್ತಿಗೆದಾರರು ರೈತಾಪಿ ವರ್ಗದವ್ರನ್ನ ಅವಲಂಬಿಸಿದ್ದೀವಿ. ಆ ರೈತರ ಕೆಲಸ ಮಾಡಿದ್ರೇನೆ ನಮ್ಮ ಜೀವನ ಆಗೋದು. ಆ ರೈತರಿಗೆ ಇವತ್ತೇನಾಗಿದೆ ಅಂತಂದರೆ ನಮ್ಮ ಆಫೀಸ್ ಮೆಟ್ಲತ್ತಕ್ಕೂ ಭಯ ಆಗಿಬಿಟ್ಟಿದೆ ಸರ್. ಅಷ್ಟೊಂದು ಕಾಸ್ಟ್ಲಿ ಮಾಡಿಬಿಟ್ಟಿದ್ರೆ ಹಂಗಾಗ್ಬಿಟ್ಟು ರೈತರ ಕೆಲಸ ಅವಾಗ ನಿಂತೋಯ್ತು. ಸುಮಾರು 3 ವರ್ಷ ಆಗಿದೆ ಹಣ ಸಂದಾಯ ಮಾಡಿ ನಮ್ಮ ಇಲಾಖೆಗೆ. ಇವತ್ತಿಗೂ ಸಹ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ವಿಫಲರಾಗಿದ್ದಾರೆ. ನಾವು ಸಹ ವಿಫಲರಾಗಿದ್ದೀವಿ. ಅದನ್ನು ಎತ್ತಿ ಹಿಡಿದು ಇವತ್ತು ರೈತಾಪಿ ವರ್ಗದವರಿಗೆ, ಗ್ರಾಹಕರಿಗೆ, ಕೂಲಿ ಕಾರ್ಮಿಕರಿಗೆ, ಬಡ ಗುತ್ತಿಗೆದಾರರಿಗೆ ಅನುಕೂಲವಾಗಲೆಂದು ಈ ಒಂದು ಮುಷ್ಕರದ ಮುಖಾಂತರ ನಾವು ಕೇಳಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಸರ್. ಸರ್, ಇವತ್ತು ನಾವು ಸಾಂದರ್ಭಿಕವಾಗಿ ಮನವರಿಕೆ ಕೊಡ್ತಾ ಇದ್ದೀವಿ. ಬಹುಶಃ ಅವರು ಪರಿಗಣನೆಗೆ ತಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಿಂದ ಕರೆದು ಇಲ್ಲ ಗುತ್ತಿಗೆದಾರನನ್ನು ಇಲ್ಲಿಂದ ಬೆಂಗಳೂರು ವಿಧಾನಸೌಧದವರೆಗೂ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪಾದಯಾತ್ರೆ ಮುಖಾಂತರ, ಹೋರಾಟದ ಮುಖಾಂತರ, ಪಾದಯಾತ್ರೆ ಮುಖಾಂತರ. ಇದೇ ವೇಳೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಆನಂದ್ ಅವರು ಮನವಿ ಪತ್ರವನ್ನ ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮಸ್ಯೆಗಳನ್ನು ಬೇಗ ಬಗೆಹರಿಸುತ್ತೇವೆ ಎಂದು ತಿಳಿಸಲಾಗುತ್ತದೆ ಅಂತ ತಿಳಿಸಿದ್ರು. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ TV. ಎಂದೆಂದಿಗೂ ನಿಮ್ಮೊಂದಿಗೆ.